ಮಾಂತ್ರಿಕ ರೆಕ್ಕೆಯ ಕುದುರೆ. ಒಂದೂರಲ್ಲಿ ಸುಧಾ ಅನ್ನುವ ಒಬ್ಳು ಹುಡುಗಿ ಇದ್ಲು. ಅವಳ ತಂದೆ ಹೆಸರು ಸೀನಯ್ಯ. ಅವನು ಕುದುರೆಯ ಕಾವಲುಗಾರ. ಪ್ರತಿದಿನ ಅವನ ಕುದುರೆಗಳನ್ನು ಅಡವಿಯೊಳಗೆ ಕರ್ಕೊಂಡು ಹೋಗಿ ಅವುಗಳನ್ನು ಅಲ್ಲಿ ಬಿಟ್ಟು ಸಂಜೆಯಾದ್ಮೇಲೆ ಮನೆಗೆ ಕರ್ಕೊಂಡು ಬರ್ತಿದ್ದ. ಸುಧಾ ಅಮ್ಮನ ಹೆಸರು ಸೀತಾ. ಅವಳು ಹಾಲು ಮಾರಾಟ ಮಾಡ್ತಿದ್ಲು. ಹಸಿವು ಅನ್ನೋದೇ ಇಲ್ಲದೆ ದೊಡ್ಡ ದೊಡ್ಡ ಆಸೆಗಳು ಇಲ್ಲದೆ ಅವರ ಜೀವನ ಹಾಗೇನೇ ಸಾಗುತ್ತಿತ್ತು. ಇರೋದ್ರಲ್ಲೇ ಸಂತೋಷವಾಗಿ ಬಾಳ್ತಿದ್ದ ಅವರ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಕಷ್ಟ ಬಂತು. ಒಂದಿನ ಸೀನಯ್ಯ ಅಡವಿಯೊಳಗೆ ಇದ್ದ ಒಂದು ದೊಡ್ಡ ಬೆಟ್ಟದಲ್ಲಿ ಕುದುರೆಗಳನ್ನು ಕರ್ಕೊಂಡು ಹೋಗುವಾಗ ಜೋರಾಗಿ ಮಳೆ ಸುರಿತಿತ್ತು. ಆ ಮಳೆಯಿಂದ ಬೆಟ್ಟದಲ್ಲಿದ್ದ ನೆಲಗಳು ಕೆಸರಾಯಿತು. ಆ ಕೆಸರಲ್ಲಿ ಅವರು ಕೆಳಗೆ ನಡ್ಕೊಂಡು ಬರುವಾಗ ಸೀನಯ್ಯ ಕಾಲ್ಜಾರಿ ಕೆಳಗೆ ಬಿದ್ದ್ಬಿಟ್ಟ. ಬೆಟ್ಟದ ಮೇಲ್ಗಡೆಯಿಂದ ಕೆಳಗಡೆ ಜಾರ್ಕೊಂಡು ಬರುವಾಗ ಅದರಲ್ಲಿ ಅವನಿಗೆ ಸುಮಾರು ಗಾಯಗಳಾಯಿತು. ಸ್ವಲ್ಪ ಸಮಯದಲ್ಲಿ ಅವನು ಹಾಗೆ ಮೂರ್ಛೆ ಹೋಗಿ ಬಿದ್ದ್ಬಿಟ್ಟ. ಮನೆ ಹತ್ತಿರ ಸೀತಾ ಸೀನಯ್ಯ ದಿನ ಬರುವ ದಾರಿಯನ್ನೇ ನೋಡ್ತಾ ಇದ್ಲು. ಅಮ್ಮ, ಅಪ್ಪ ಇನ್ನೂ ಬರ್ಲಿಲ್ವಾ? ಅವರಿಗೋಸ್ಕರನೇ ನೋಡ್ತಿದ್ದೀನಮ್ಮ. ದಿನ ಈ ಸಮಯಕ್ಕೆ ಬರೋರು, ಆದ್ರೆ ಮಳೆ ಬರ್ತಿದೆ. ಇನ್ನು ಇವತ್ ಬಂದಿಲ್ಲ ನೋಡು. ಈ ಮಳೆಯಲ್ಲಿ ಬರಕ್ಕಾಗ್ದೆ ಎಲ್ಲಾದ್ರೂ ಒಂದು ಜಾಗದಲ್ಲಿ ನಿಂತ್ಕೊಂಡಿರ್ತಾರಮ್ಮ, ಬಂದ್ಬಿಡ್ತಾರೆ. ನೀನು ಚಿಂತೆ ಪಡ್ಬೇಡ. ಹಾ ಸರಿಯಮ್ಮ, ನೀನು ಊಟ ಮಾಡ್ಬ. ಹಾಗಂತ ಅಂದ್ಕೊಂಡು ಮಗಳನ್ನ ಅಲ್ಲಿಂದ ಒಳಗಡೆ ಕರ್ಕೊಂಡು ಹೋದ್ಲು. ಸುಧಾ ಊಟ ಮಾಡಿ ನಿದ್ದೆ ಮಾಡಿದ್ಲು. ಸೀತಾ ಮಾತ್ರ ಅಂಗಳದಲ್ಲಿ ಕೂತ್ಕೊಂಡು ಆ ದಾರಿಯನ್ನೇ ನೋಡ್ತಾ ಇದ್ಲು. ಸಮಯ ಹಾಗೆ ಹೋಗ್ತಾನೆ ಇತ್ತು. ಎಷ್ಟು ನೋಡ್ತಾ ಇದ್ರು ಕೂಡ ಸೀನಯ್ಯ ಬರ್ಲೇ ಇಲ್ಲ. ಹಾಗೆ ನೋಡ್ತಾ ನೋಡ್ತಾ ಸೀತಾ ಅಲ್ಲೇ ಮಲಗಿ ನಿದ್ದೆ ಮಾಡಿದ್ಲು. ಬೆಳಗ್ಗೆ ಸುಧಾ ಬಂದು, ಅಮ್ಮ ಅಮ್ಮ ಎದ್ದೇಳಮ್ಮ. ಏನಮ್ಮ, ಎಲ್ಲಿ ಮಲಗಿದ್ಯಾ? ನಿಮ್ ತಂದೆ ಬಂದ್ರ? ಇಲ್ಲ ಅಮ್ಮ, ಇನ್ನೂ ಬಂದಿಲ್ವಾ? ಸರಿ, ನಿನ್ನ ಒಳಗಡೆ ಹೋಗು, ನಾನು ಹುಡ್ಕೊಂಡು ಬರ್ತೀನಿ. ನಾನು ಬರ್ತೀನಮ್ಮ. ಹಾಗಂತ ಸುಧಾ ಕೂಡ ಸೀತಾ ಜೊತೆ ಸೇರಿ ಅಡವಿಯೊಳಗೆ ಹೋದ್ಲು. ಅಡವಿಯಲ್ಲಿ ಅವರಿಬ್ರು ಹುಡುಕಾಡ್ತಾ ಇದ್ರು. ಸುಮಾರು ಹೊತ್ತು ಹುಡುಕದ ಮೇಲೆ ಬೆಟ್ಟದ ಕೆಳಗಡೆ ಸೀನಯ್ಯ ಬಿದ್ದಿರೋದನ್ನು ನೋಡಿ ಇಬ್ರು ಶಾಕ್ ಆದ್ರು. ವೇಗವಾಗಿ ಓಡಿ ಸೀನಯ್ಯನ ತಟ್ಟಿ ಎಬ್ಬಿಸ್ತಿದ್ರು. ರೀ, ಇಲ್ ನೋಡ್ರಿ, ಎದ್ದೇಳ್ರಿ. ಅಪ್ಪ ಅಪ್ಪ ಎದ್ದೇಳಪ್ಪ. ಹಾಗಂತ ಇಬ್ರು ಸೀನಯ್ಯನ ಎಬ್ಬಿಸ್ತಾ ಇದ್ರು. ಆದ್ರೆ ಸೀನಯ್ಯ ಎದ್ದೇಳೇ ಇಲ್ಲ. ಇಬ್ರು ಸೇರಿ ಸೀನಯ್ಯನ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರು. ಚೆಕ್ ಮಾಡಿ ನೋಡಿ ಡಾಕ್ಟರ್, ಗುಡ್ಡದಿಂದ ಜಾರ್ ಬಿದ್ದಿದ್ರಿಂದ ಸುಮಾರು ಗಾಯ ಆಗಿದೆ, ಕಾಲು ಕೂಡ ಮುರಿದೋಗಿದೆ. ಅವರಿಗೆ ಪೂರ್ತಿಯಾಗಿ ರೆಸ್ಟ್ ಬೇಕು. ಹಾಗಂತ ಹೇಳಿದ್ರು. ಡಾಕ್ಟರ್ ಹೇಳಿದ ಮಾತು ಕೇಳಿ ಸೀತಾ ಚಿಂತೆ ಪಡ್ತಿದ್ಲು. ಆ ದಿನ ಶುರುವಾದ ಅವರ ಕಷ್ಟ ದಿನ ದಿನ ಹೆಚ್ಚಾಗ್ತಾನೇ ಇತ್ತು. ಹಗ್ಲಲ್ಲಿ ಕುದುರೆಗಳನ್ನು ನೋಡೋದು, ಬೆಳಗ್ಗೆ ಹಾಲು ಮಾರೋದು ಸೀತಾಗೆ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೂ ಸರಿ, ತನ್ನ ಕುಟುಂಬವನ್ನು ನೋಡ್ಕೊಳ್ಬೇಕು ಅಂತ ಅವಳು ಕಷ್ಟಪಡ್ತಾ ಇದ್ಲು. ತಾಯಿಯ ಕಷ್ಟವನ್ನು ನೋಡಿ ಸುಧಾ ಸೀತಾ ಹತ್ರ, ಅಮ್ಮ ಇವತ್ತಿಂದ ನಾನ್ ಕುದುರೆಗಳ ಜೊತೆ ಹೋಗ್ತೀನಮ್ಮ, ನೀನು ಹಾಲು ಮಾತ್ರ ಮಾರ್ಬಿಟ್ಪಾ. ನೀನಾ, ನಿನಗೇನ್ ಗೊತ್ತಮ್ಮ, ಮಾಡಿದ್ರೆ ಅದು ಹಾಗೇನೆ ಕಲ್ತ್ಕೊಳ್ಬೋದಮ್ಮ. ಅವಾಗವಾಗ ಅಪ್ಪನ ಜೊತೆ ನಾನ್ ಕೂಡ ಹೋಗಿದ್ದೀನಲ್ವಾ, ಹೇಗಾದ್ರೂ ನಾನು ಆ ಕೆಲ್ಸ ಮಾಡ್ತೀನಮ್ಮ. ಹಾಗಂತ ಹೇಳಿ ಅವರ ತಾಯಿನ ಒಪ್ಸಿ ಅವತ್ತಿಂದ ಕುದುರೆಗಳನ್ನು ಅವಳೆ ಮೇಯಿಸೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ಲು. ಒಂದಿನ ಅಡವಿಯೊಳಗೆ ಹೋಗಿ ಸಂಜೆ ಸಮಯಕ್ಕೆ ವಾಪಸ್ ಬಂದ್ಲು. ಆ ಕುದುರೆಗಳನ್ನೆಲ್ಲ ಒಂದ್ ಜಾಗದಲ್ಲಿ ಕಟ್ಟಿ ಹಾಕುವಾಗ ಅಲ್ಲಿ ಯಾವುದೋ ಒಂದು ಹೊಸ ಕುದುರೆ ಇರೋದನ್ನು ಸುಧಾ ಗಮನಿಸಿದ್ಲು. ಏನಿದು, ಕುದುರೆನಾ? ಇಲ್ವಾ, ನೋಡೋದಕ್ಕೆ ಕುದುರೆ ತರ ಕಾಣಿಸ್ತಿಲ್ಲ. ಹಾಗಂತ ಹತ್ರದಲ್ಲಿ ಹೋಗಿ ನೋಡಿದ್ಲು. ನೋಡಿದ್ರೆ ಅದು ಕುದುರೆ ಅಲ್ಲ, ಚಿಕ್ಕ ಕುದುರೆ ಮರಿ. ಕುದುರೆ ನೋಡಿ ಸುಧಾ ಶಾಕ್ ಆದ್ಲು. ಅರೆ, ಈ ಕುದುರೆ ಎಲ್ಲಿಂದ ಬಂತು? ಹಾ, ಅಡವಿಯಲ್ಲಿ ದಾರಿ ತಪ್ಪಿ ಈ ಕುದುರೆಗಳ ಜೊತೆ ಬಂದಿರ್ಬೇಕು, ನಾಳೆ ಅದೇ ಹೋಗ್ಬಿಡುತ್ತೆ. ಹಾಗಂತ ಅಂದ್ಕೊಂಡು ಅಲ್ಲಿಂದ ಹೋಗುವಾಗ ಆ ಕುದುರೆ ಗಾಲಿಗೆ ಗಾಯವಾಗಿರೋದನ್ನು ನೋಡಿದ್ಲು. ಹಾಗೆ ಗಾಯವಾಗಿರುವ ಆ ಕುದುರೆಯನ್ನು ನೋಡಿ, ಅಯ್ಯೋ, ಇದ್ರ ಕಾಲಿಗೆ ಯಾವ್ದು ಗಾಯ ಆಗಿದೆ? ಹಾಗಂತ ಅಂದ್ಕೊಂಡು ಅಲ್ಲಿಂದ ಅವಳ ಮನೆಯೊಳಗೆ ವೇಗವಾಗಿ ಓಡಿ ಅಡಿಗೆ ಮನೆಯೊಳಗೆ ಹೋಗಿ ಅರ್ಶಿನ ಅವಳ ರೂಮೊಳಗೆ ಹೋಗಿ ಒಂದು ಬಟ್ಟೆ ತಗೊಂಡ್ ಬಂದು ಆ ಗಾಯಕ್ಕೆ ಅವಳು ಅರ್ಶಿನ ಇಟ್ಟು ಕಟ್ ಹಾಕಿದ್ಲು. ಹಾ ಸರಿ ಹೋಯ್ತು, ಇನ್ನು ಸ್ವಲ್ಪ ದಿನದಲ್ಲಿ ಆ ಗಾಯ ಗುಣ ಆಗುತ್ತೆ. ಗಾಯ ಗುಣ ಆದ್ಮೇಲೆ ನೀನ್ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೋದು, ಅಲ್ಲಿ ತನಕ ನೀನ್ ಇಲ್ಲೇ ಇರು, ಸರಿನಾ? ಹಾಗಂತ ಹೇಳಿ ಅಲ್ಲಿಂದ ಒಳಗಡೆ ಹೋದ್ಲು. ಆ ದಿನದಿಂದ ಎಲ್ಲಾ ಕುದುರೆಗಳ ಜೊತೆ ಸೇರಿ ಅದನ್ನು ಕೂಡ ಅವಳು ಕಾಡಿಗೆ ಕರ್ಕೊಂಡು ಹೋಗ್ತಿದ್ಲು. ಆ ಕುದುರೆ ಕೂಡ ಅವರನ್ನು ಬಿಟ್ಬಿಟ್ಟು ಎಲ್ಲೂ ಹೋಗ್ಲಿಲ್ಲ, ಅವುಗಳ ಜೊತೆನೆ ಹೋಗಿ ಅವುಗಳ ಜೊತೆನೆ ಮನೆಗೆ ಬರ್ತಿತ್ತು. ಹಾಗೆ ದಿನಗಳು ಹೋಗ್ತಾ ಇತ್ತು.
ಒಂದ್ ವಾರ ಆದ್ಮೇಲೆ ಅದರ ಕಾಲಿಗೆ ಹಾಕಿದ್ದ ಕಟ್ಟನ್ನು ಬಿಚ್ಚಿ, ಹಾ, ನಿನ್ ಗಾಯ ಗುಣ ಆಗಿದೆ, ಇನ್ ಮುಂದೆ ಇದು ಕಟ್ಟಬೇಕಾಗಿರೋ ಅವಶ್ಯಕತೆ ಇಲ್ಲ ಹಾಗಂತ ಅದನ್ನು ಬಿಚ್ಚಿದ್ಲು. ಕಟ್ಟು ಕಟ್ಟಿದ ಜಾಗದಲ್ಲಿ ಗಾಯ ಆದ ಗುರುತು ಯಾವುದು ಇಲ್ಲ. ಅದನ್ನ ನೋಡಿ ಸುಧಾ ಶಾಕ್ ಆದ್ಲು. ಇದೇನು, ನಿನಗೆ ಗಾಯ ಆಗಿದ್ದು ಇಲ್ಲೇ ಅಲ್ವಾ? ಆದ್ರೆ ಯಾವ ಗುರುತು ಇಲ್ಲ ಹಾಗಂತ ಕೇಳುವಾಗ ಮನೆಯೊಳಗಿಂದ ಸೀತಾ, ಏನಂದ್ರೆ ಹಾಗಂತ ಶಬ್ದ ಕೇಳಿಸ್ತು. ಆ ಶಬ್ದ ಕೇಳಿ ಸುಧಾ ಹೆದರಿ ತಕ್ಷಣ ಮನೆಯೊಳಗೆ ಹೋಗಿ ನೋಡಿದ್ಲು. ಒಳಗೆ ಬಂದು ಅವರ ತಂದೆಯನ್ನು ನೋಡಿ ಸುಧಾ ಶಾಕ್ ಆದ್ಲು. ಸೀನಯ್ಯ ನಡೀತಾ ಇದ್ದ. ಅಪ್ಪ, ನೀನು ನಡೀತಾ ಇದೀಯಾ? ನೋಡಿದ್ರೆ ಕಾಣಿಸ್ತಾ ಇಲ್ವಾ, ನನ್ನ ಗಾಯಾಲ ಮಾಯಾಗ್ಬಿಡ್ತು. ತುಂಬಾ ವಿಚಿತ್ರವಾಗಿದ್ದೀರಿ. ಹೌದೌದು, ನಾವು ದಿನ ಪೂಜೆ ಮಾಡುವ ದೇವ್ರೆ ನಮ್ಮನ್ನು ಕಾಪಾಡಿದ್ದಾನೆ ಹಾಗಂತ ಹೇಳಿದಾಗ ಸುಧಾ ಅವರ ತಾಯಿನ ನೋಡಿ, ಅಮ್ಮ, ನಮ್ಮ ಕುದುರೆಗಳ ಜೊತೆ ಒಂದು ಕುದುರೆ ಮರಿ ಬಂತಮ್ಮ, ಅದ್ ಕಾಲಿಗೆ ಗಾಯ ಆಗಿತ್ತು, ನಾನು ಹಸಿನ ಇಟ್ಟು ಕಟ್ ಹಾಕಿಟ್ಟಿದ್ದೆ, ಇವತ್ತು ಅದನ್ನ ಬಿಚ್ಚ ನೋಡಿದ್ರೆ ಗಾಯ ಆದ ಜಾಗದಲ್ಲಿ ಒಂದ್ ಗುರ್ತು ಕೂಡ ಇಲ್ವೇ ಇಲ್ಲ ಅಮ್ಮ. ಹಾಗಂತ ಹೇಳಿದಾಗ ಸೀತಾ ಆಶ್ಚರ್ಯದಿಂದ, ಕುದುರೆ ಮರಿನ ಯಾವಾಗ ಬಂತಮ್ಮ? ಹೇಗೋ ಹತ್ತಿನ ಆಗಿರ್ಬೋದಮ್ಮ, ಬಾ ನೋಡೋಣ. ಹಾಗಂತ ಅವ್ರ ಮೂರು ಜನ ಕುದುರೆಗಳು ಇದ್ದ ಜಾಗಕ್ಕೆ ಬಂದ್ರು. ಆದ್ರೆ ಅಲ್ಲಿ ಆ ಕುದುರೆ ಮರಿ ಕಾಣಿಸ್ಲೇ ಇಲ್ಲ. ಅವಾಗ ಸೀತಾ, ಎಲ್ಲಮ್ಮ ಕುದುರೆ? ಇಲ್ಲೇ ಇತ್ತಮ್ಮ, ಗಾಯ ಗುಣಾದ ತಕ್ಷಣ ಹೋಗ್ಬಿಡ್ತಂತ ಕಾಣಿಸ್ತಿದೆ. ಹಾಗಂತ ಕುದುರೆ ಮರಿಗೋಸ್ಕರ ಆ ಕಡೆ ಈ ಕಡೆ ನೋಡ್ತಿದ್ಲು, ಎಲ್ಲೂ ಕಾಣಿಸ್ಲಿಲ್ಲ. ಮರುದಿನ ಯಾವಾಗ್ಲೂ ತರ ಅವಳು ಕುದುರೆಗಳನ್ನು ಅಡವಿಗೆ ಕರ್ಕೊಂಡು ಹೋಗ್ತಾ ಇದ್ಲು. ಅವಾಗ ಅವಳ ತಂದೆ ಸೀನಯ್ಯ ಅವಳನ್ನು ನೋಡಿ, ಅಮ್ಮ ಸುಧಾ, ನಿಂಗೇನಕ್ಕಮ್ಮ ಶ್ರಮ, ನಂಗ್ ಗುಣ ಆಯ್ತಲ್ಲ, ನಾನೇ ಹೋಗ್ತೀನಿ ಬಿಡು, ಸರಿನಾ? ಸರಿ ಸರಿ, ಆದ್ರೆ ಅಪ್ಪ, ಇವತ್ ಮಾತ್ರ ನಾನ್ ನಿಮ್ ಜೊತೆ ಬರ್ಲಾ? ಸರಿ, ನಿನ್ನಿಷ್ಟ. ಹಾಗಂತ ಕುದುರೆಗಳನ್ನು ಕರ್ಕೊಂಡು ಅವರು ಅಡವಿಗೆ ಹೋದ್ರು. ಸುಧಾ ಮಾತ್ರ ಆ ಕುದುರೆ ಮರಿ ಬಗ್ಗೆನೇ ಯೋಚನೆ ಮಾಡಿಕೊಂಡು ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ಲು. ಅದನ್ನು ನೋಡಿ ಸೀನಯ್ಯ, ಏನಕ್ಕಮ್ಮ ಇಲ್ಲೇ ನಿಂತ್ಬಿಟ್ಟೆ? ಅಪ್ಪ, ನೀನ್ ಕುದುರೆಗಳ ಜೊತೆ ಹೋಗ್ಬಿಟ್ ಬಾ, ನಾನ್ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿರ್ತೀನಿ. ಸರಿ, ಹುಷಾರು. ಹಾಗಂತ ಸೀನಯ್ಯ ಕುದುರೆಗಳ ಜೊತೆ ಹೋದ. ಸುಧಾ ಮಾತ್ರ ಆ ಕುದುರೆ ಮರಿ ಬಗ್ಗೆನೇ ಯೋಚನೆ ಮಾಡಿಕೊಂಡು, ಎಲ್ಲಿಗೆ ಹೋಗ್ಬಿಟ್ಟೆ ನೀನು, ಪುನಃ ಬರಲ್ವಾ? ಹಾಗಂತ ಅಂದ್ಕೊಳ್ವಾಗ ಆಕಾಶದಿಂದ ಯಾವುದೋ ಒಂದು ಪಕ್ಷಿ ಹಾರ್ತಾ ಬರೋದನ್ನು ಅವಳು ನೋಡಿದ್ಲು. ಆ ಪಕ್ಷಿ ಪಕ್ಕದಲ್ಲಿ ಬರುವಾಗ ಏನೋ ವಿಚಿತ್ರವಾಗಿ ಕಾಣಿಸ್ತು. ಪಕ್ಕದಲ್ಲಿ ಬಂದ್ಮೇಲೆ ನೋಡಿದ್ರೆ ಅದು ಪಕ್ಷಿಯಲ್ಲ, ರೆಕ್ಕೆ ಇರುವ ಕುದುರೆ. ಅದನ್ನು ನೋಡಿ ಸುಧಾ ಶಾಕ್ ಆದ್ಲು. ಹಾಗೆ ಆ ಕುದುರೆಯನ್ನು ನೋಡ್ತಾ ನಿಂತ್ಕೊಂಡ್ಲು. ಆ ಕುದುರೆ ಸುಧಾ ಹತ್ತಿರ ಬಂದು, ಗಾಯವಾಗಿದ್ದ ನನ್ನ ಕಾಲಿಗೆ ಕಟ್ಟು ಕಟ್ಟಿ ನಾನು ಪುನಃ ಹಾರೋ ತರ ಮಾಡಿದೀಯ, ನಿನಗೇನ್ ಬೇಕು ಅಂತ ಕೇಳು, ಕೊಡ್ತೀನಿ. ಅಂದ್ರೆ ಇಷ್ಟು ದಿನ ನನ್ ಜೊತೆ ಇದ್ದಿದ್ದು ನೀನೇನಾ? ನಾನು ಯಾವಾಗ್ಲೂ ಈ ಅಡವಿಗೆ ಬರ್ತಾ ಹೋಗ್ತಾ ಇರ್ತೇನೆ. ಹಾಗೆ ಬರುವಾಗ ಒಂದಿನ ಇದ್ದಕ್ಕಿದ್ದಂತೆ ನನ್ನ ಕಾಲಿಗೆ ದೊಡ್ಡ ಗಾಯವಾಯಿತು. ರಕ್ತ ಸುರಿತಿದ್ರೆ ನಾನು ಪುನಃ ನನ್ನ ಲೋಕಕ್ಕೆ ವಾಪಸ್ ಹೋಗಕ್ಕಾಗಲ್ಲ. ಅದಕ್ಕೆ ಗಾಯ ಗುಣ ಆಗೋ ತನಕ ನಾನ್ ನಿನ್ ಜೊತೆನೇ ಇದ್ದೆ. ಹಾಗಂತ ಅದ್ರ ಬಗ್ಗೆ ಎಲ್ಲ ವಿಷಯ ಹೇಳ್ತು. ಎಲ್ಲ ಕೇಳಿ ಸುಧಾ ತುಂಬಾ ಸಂತೋಷದಿಂದ, ನಾನು ತುಂಬಾ ಲಕ್ಕಿ ಅಲ್ವಾ, ನಿನ್ ತರ ಕುದುರೆನ ನೋಡಿದ್ದೀನಿ. ನೋಡೋದು ಮಾತ್ರ ಅಲ್ಲ, ನಿನಗೇನ್ ಬೇಕೋ ಕೇಳು, ನೀನ್ ಕೇಳಿದ್ದನ್ನು ನಾನ್ ಕೊಡ್ತೀನಿ. ನನಗೇನು ಬೇಡ, ಆದ್ರೆ ನಿನ್ನಿಂದ ಆಗುತ್ತೆ ಅಂದ್ರೆ ನನ್ನ ಒಂದ್ಸಲ ನಿನ್ ಮೇಲೆ ಕೂರಿಸ್ಕೊಂಡು ಆಕಾಶದಲ್ಲಿ ತಿರ್ಗಾಡಿಸ್ತೀಯ? ಒಂದ್ಸಲ ಏನು, ನಾನು ಭೂಮಿಗೆ ಬರೋ ಒಂದೊಂದ್ಸಲನೋ ನಿನ್ನನ್ನು ತಿರ್ಗಾಡಿಸ್ತೀನಿ. ಇದು ನಾನ್ ಕೊಡೋ ಭಾಷೆ, ಬಾ ನನ್ ಮೇಲೆ ಕೂತ್ಕೋ. ಹಾಗಂತ ಹೇಳಿ ಸುಧಾನ ಅದರ ಮೈ ಮೇಲೆ ಕೂರಿಸ್ಕೊಂಡು ಒಂದು ಸಲ ಅದರ ರೆಕ್ಕೆಯನ್ನು ಜೋರಾಗಿ ಹೊಡ್ಕೊಂಡು ಗಾಳಿಯಲ್ಲಿ ಹಾರಾಡ್ತಾ ಇತ್ತು. ಹಾಗೆ ಆಕಾಶದಲ್ಲಿ ಸುಮಾರು ಕಡೆ ಸುತ್ತಾಡ್ಕೊಂಡು ಆಮೇಲೆ ಮೊದಲು ನಿಂತ್ಕೊಂಡಿದ್ದ ಜಾಗಕ್ಕೇನೆ ಕರ್ಕೊಂಡು ಬಂತು. ಸುಧಾ ತುಂಬಾ ಸಂತೋಷ ಪಡ್ತಾ ಇದ್ಲು. ಹಾಗೆ ಸುಧಾ ಆ ಕುದುರೆಗೆ ಮಾಡಿದ ಸಹಾಯಕ್ಕೋಸ್ಕರ ಪ್ರತಿಫಲವಾಗಿ ಕುದುರೆ ಭೂಮಿಗೆ ಬರುವ ಒಂದೊಂದು ಸಲನೂ ಅವಳನ್ನು ಹೊತ್ಕೊಂಡು ತಿರುಗಾಡಿಸ್ತಾ ಇತ್ತು. ಇದು ಮಾಂತ್ರಿಕ ರೆಕ್ಕೆ ಕುದುರೆಯ ಕತೆ. ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನೀವು ನೋಡ್ತಾನೆ ಇರಬೇಕು ಮಹಾ ಟಿವಿ. ಆಮೇಲೆ ನಾವು ಹಾಕೋ ವಿಡಿಯೋನ ಮಿಸ್ ಮಾಡಬಾರ್ದು ಅಂದ್ರೆ ಇವಾಗ್ಲೇ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನು ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ, ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ. ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ.